ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ತ್ವಂ ದೇವಿ ಚಾಮುಂಡೇ, ಜಯ ಭೂತಾಪಹಾರಿಣೀ, ಜಯ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕವಾಗಿ ಅತ್ಯಂತ ಶುಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಸ್ವಲ್ಪ ಮನೆ ವಿಚಾರನ ತಗೊಳ್ಳಿ ಗುರುಗಳೇ. ಯಾವಾಗಲೂ ನೀವು ಆಗ ಮಾಡಬೇಕು, ಹೀಗೆ ಮಾಡಬೇಕು, ಈ ದೇವ್ರ ಪೂಜೆ ಮಾಡಬೇಕು, ಅಲ್ಲೋಗಬೇಕು, ಇಲ್ಲಿ ಬರಬೇಕು, ಈ ಥರದ್ದೇ ಹೇಳ್ತಾ ಇರ್ತೀರ ಗುರುಗಳೇ. ನಿಮ್ಮ ಪ್ರೋಗ್ರಾಮನ್ನು ಒಂದೇ ರೀತಿಯಾದಂಥ ವ್ಯಕ್ತಿಗಳು ನೋಡೋದಿಲ್ಲ, ಹಲವಾರು ರೀತಿಯಂಥ ವ್ಯಕ್ತಿಗಳು ನೋಡ್ತಾರೆ ಅಂತ ನನಗೆ ಒಂದು ಸ್ವಲ್ಪ ಐಡಿಯಾಸನ್ನು ಕೊಟ್ಟಿದ್ದಾರೆ ನನ್ನ ಪ್ರಿಯ ಪ್ರೇಕ್ಷಕ ಬಂಧುಗಳು. ಯಾರು ಫಾಲೋವರ್ಸ್ ಇದ್ದರೋ, ತುಂಬ ಕಾಲ್ಸ್ ಜಾಸ್ತಿ ಆಗಿದೆ ನಮ್ಮ ಆಫೀಸ್ಗೆ. ಫೋನ್ ಮಾಡೋದು ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ಅಂತ ಕೇಳಿದ್ರೆ ನಮ್ಮ ಸ್ಟಾಫು, ಇಲ್ಲ ಗುರುಗಳಿಗೆ ನಾವೊಂದು ಸಲಹೆಯನ್ನು ಕೊಡಬೇಕು ಅಂತ ಹೇಳೋರೆ ಜಾಸ್ತಿ. ಅದನ್ನೆಲ್ಲ ಬರೆದಿಟ್ಕೊಂಡಿದೆ ನಮ್ಮ ಸ್ಟಾಫು, ಅದೀಗಾಗಲೇ ಒಂದು 20-30 ಪೇಜ್ ಆಗಿಬಿಟ್ಟಿದೆ. ಏನಪ್ಪ ಸಲಹೆ ಹೇಳಿಕೊಡ್ತಾ ಇದ್ದಾರೆ ಗುರುಗಳೇ? ಮನೆ ಬಗ್ಗೆ ಮಾತಾಡಿ ಗುರುಗಳೇ. ಮನೆಯಲ್ಲಿ ಫೋಟೋಸು, ದೇವರ ಫೋಟೋ ಆಗ್ಬೋದು, ತೀರೋಗಿರ್ತಕ್ಕಂಥ ಹಿರಿಯರ ಫೋಟೋ ಆಗ್ಬೋದು, ಅಥವಾ ನಾವಿಷ್ಟ ಬಂದಂಗೆ ನಾವು ಒಳ್ಳೆ ಒಳ್ಳೆ ಫೋಸ್ ಕೊಟ್ಟು ಗಂಡ ಹೆಂಡತಿ ಮಕ್ಕಳದೆಲ್ಲ ಡಿಸೈನ್ ಡಿಸೈನ್ ಆಗಿ ಫೋಟೋಗಳು ಮಾಡಿರ್ತೀವಿ, ಅದನ್ನೆಲ್ಲ ಯಾವ ಥರ ಹಾಕಬೇಕು, ಎಲ್ಲಿ ಹಾಕಬೇಕು, ಯಾಕೆ ಹಾಕಬೇಕು, ಹಾಕದೇನು ಇರ್ಬೋದಾ, ಈ ಥರದ ಪ್ರಶ್ನೆಯನ್ನು ಒಬ್ಬರು ಫೋನ್ ಮಾಡಿ ಹೇಳಿದ್ದಾರೆ. ಗುರುಗಳೇ ದಯವಿಟ್ಟು ತಿಳಿಸ್ಬೇಕು ನೀವು. ನನಗಂತಲ್ಲ, ಇದು ನನ್ನ ವೈಯಕ್ತಿಕ ಅಲ್ಲ, ಇದು ನೂರಾರು ಜನಕ್ಕೆ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತ ಇರುತ್ತೆ, ಆದರೆ ಡೌಟ್ ಇರುತ್ತೆ, ಹುಡುಕ್ತಾ ಇರ್ತಾರೆ, ಸಿಗ್ತಾ ಇರಲ್ಲ. ನೀವು ದಯವಿಟ್ಟು ಡೌಟನ್ನು ಕ್ಲಿಯರ್ ಮಾಡಿ. ಇಲ್ಲಿ ನಾವು ಮೂರು ಕ್ಯಾಟಗಿರಿ, ಈ ಫೋಟೋಸ್ಗೆ ನಮಗೆ ಜೀವ ಇರಲ್ಲ, ತಿಳ್ಕೊಳ್ಳಿ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಫೋಟೋಸ್ಗೆ ಜೀವ ಇರಲ್ಲ. ಜೀವ ಇರೋದೇನಕ್ಕೆ ಅಂದರೆ, ಒಂದು ಬಿಂಬ, ಇನ್ನೊಂದು ಕುಂಭ, ಇನ್ನೊಂದು ಯಜ್ಞ, ಇನ್ನೊಂದು ಯಂತ್ರ, ಈ ನಾಲ್ಕಕ್ಕೆ ಜೀವ ಇರೋದು. ಬಿಂಬ ಅಂದರೆ ವಿಗ್ರಹ, ಕುಂಭ ಅಂದರೆ ಕಲಶ, ಇನ್ನೊಂದು ಯಜ್ಞ ಅಂದರೆ ಹೋಮ, ಆಮೇಲೆ ನಾಲ್ಕನೇದು ಯಂತ್ರ ಅಂತಂದರೆ ನಿಮಗೆ ಗೊತ್ತೇ ಇದೆ, ಮಂಡಲ ಹಾಕೋದು ಅಥವಾ ಯಂತ್ರ ಬರೆಯೋದು. ಇದಕ್ಕೆ ಶಕ್ತಿ ಇರುತ್ತೆ, ಇದರಲ್ಲಿ ಪ್ರಾಣ ಇರುತ್ತೆ ಹೊರತು ಫೋಟೋಲಿ ಪ್ರಾಣ ಇರಲ್ಲ. ಫೋಟೋ ಅನ್ನೋದು ನಮ್ಮ ಭಾವನೆ. ಓ ಭಗವಂತ ಈಶ್ವರ ಹೀಗಿರ್ತಾನ, ಓ ಮಹಾವಿಷ್ಣು ಚತುರ್ಭುಜಯುಕ್ತನಾಗಿ ಶಂಖ ಚಕ್ರಗಳನ್ನು ಇಟ್ಕೊಂಡಿರ್ತಾನ, ಸರಸ್ವತಿ ವೀಣೆಯನ್ನು ಇಟ್ಕೊಂಡಿರ್ತಾಳ, ಬ್ರಹ್ಮ ಕಮಲದಲ್ಲಿ ಕೂತಿರ್ತಾನ, ಹೀಗೆ ಭಾವನೆಗೋಸ್ಕರ ಮಾತ್ರ ಫೋಟೋ. ಹಾಗಂತ ಫೋಟೋನ ಮನೇಲಿ ಇಟ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಹಾಗಾದರೆ ಆ ಮೂರು ಕ್ಯಾಟಗರಿ ಯಾವುದು? ಒಂದು, ದೇವತಾ ಚಿತ್ರಪಟಗಳು, ಪಾಸಿಟಿವ್ ಎನರ್ಜಿ, ದೇವತೆಗಳ ಚಿತ್ರಪಟವನ್ನು ನಾವು ಇಡುವಂಥದ್ದು ಪಾಸಿಟಿವ್ ಎನರ್ಜಿ. ಎರಡನೆಯದು, ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯರು, ಆನ್ಸಿಸ್ಟರ್ಸ್ ಅಂತ ಹೇಳ್ತೀವಿ, ಆನ್ಸಿಸ್ಟರ್ಸನ್ನ ಫೋಟೋಸನ್ನು ಯಾವ ಕಡೆ ಮುಖ ಮಾಡಿಡಬೇಕು, ಎಲ್ಲಿಡಬೇಕು. ಮೂರನೇದು, ಬದುಕಿರ್ತಕ್ಕಂಥವರು ಅಂದರೆ ಕುಟುಂಬಸ್ಥರು, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ, ಇವ್ರ ಫೋಟೋ ಎಲ್ಲ ವಿಚಿತ್ರ ವಿಚಿತ್ರವಾಗಿ ಏನಾದರೂ ಹಲವಾರು ರೀತಿಯಂಥ ಅದನ್ನೇನಂತಾರೆ ಫೋಸ್ ಅಂತಾರಲ್ಲ, ಫೋಸ್ ಕೊಟ್ಟು ತೊಗೊಂಡಿರ್ತಾರೆ, ಅದನ್ನೆಲ್ಲ ಹಾಕಿಸಿ ತಂದ ಮನೆಯಲ್ಲಿ ಹಾಕಿರ್ತಾರೆ. ಇದು ಮೂರು ರೀತಿ ಅಂತ ಡಿವೈಡ್ ಮಾಡಿರ್ತೀವಿ. ಮೊದಲನೇದಕ್ಕೆ ತೊಗೋಣ, ಯಾವುದು? ಪಾಸಿಟಿವ್ ಎನರ್ಜಿ. ದೇವರ ಫೋಟೋವನ್ನು ಮನೆಯಲ್ಲಿ ಎಲ್ಲಿ ಹಾಕಬೇಕು ಅಂತಂದರೆ, ದೇವರ ಫೋಟೋನ ದೇವರ ಮನೆಯಲ್ಲೇ ಹಾಕಬೇಕು. ಇದು ಗಮನ ಇಟ್ಕೊಳ್ಳಿ, ದೇವರ ಫೋಟೋನ ದೇವರ ಮನೆಯಲ್ಲೇ ಹಾಕಬೇಕು. ಅದು ಬಿಟ್ಟರೆ ದೇವರ ಕೋಣೆ ಮೇಲುಗಡೆ ಹಾಕ್ಬೋದು, ಅದು ಪಶ್ಚಿಮಕ್ಕಾದರೂ ಇರ್ಬೋದು, ಉತ್ತರಕ್ಕಾದರೂ ಇರ್ಬೋದು, ಪೂರ್ವಕ್ಕಾದರೂ ಇರ್ಬೋದು, ದಕ್ಷಿಣಕ್ಕೆ ಮಾತ್ರ ಹಾಕಂಗಿಲ್ಲ ದೇವ್ರ ಫೋಟೋ. ಇನ್ನು ಅಕಸ್ಮಾತ್ ಆಪ್ಷನ್ ಇಲ್ಲ ಗುರುಗಳೇ, ದೇವ್ರ ಮನೆಗೆ ಆಗಲ್ಲ ಗುರುಗಳೇ, ಏನು ಮಾಡೋಣ ಬೇರೆ ಹೇಳಿ ಗುರುಗಳೇ ಅಂತಂದರೆ, ನಿಮ್ಮ ಹಾಲ್ ಏನಿದೆ, ನಿಮ್ಮ ಹಾಲಲ್ಲಿ ಭಗವಂತನ ಮುಖ ಪೂರ್ವಾಭಿಮುಖವಾಗಿರೋ ರೀತಿಯಾಗಿ ಫೋಟೋವನ್ನು ಹಾಕಬೇಕು ಹಾಲಿಗೆ. ಆಯಿತಾ? ಮುಗೀತು, ಇನ್ನೆಲ್ಲಿಗೂ ಹಾಕಂಗಿಲ್ಲ. ಅಕಸ್ಮಾತ್ ಹಾಕೋದಾದರೆ, ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂದರೆ, ಸರಸ್ವತಿ, ದಕ್ಷಿಣಾಮೂರ್ತಿ, ಹಯಗ್ರೀವರು, ಗುರುಗಳ ಫೋಟೋ, ಇಂಥವ್ರ ಫೋಟೋ ಮಕ್ಕಳ ಕೋಣೆಯಲ್ಲಿ ಹಾಕ್ಬೋದೇ ವಿನಃ, ಇನ್ನು ಮಾಸ್ಟರ್ ಬೆಡ್ರೂಮಲ್ಲಂತೂ ದೇವರ ಫೋಟೋ ಇರೋ ಹಾಗೆ ಇಲ್ಲ. ದಾಂಪತ್ಯ ಜೀವನ ಮಾಡುವಂಥ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ದೇವರ ಫೋಟೋಸ್ ಇರಬಾರದು, ಅದನ್ನು ಮುಖ್ಯವಾಗಿ ನೀವು ಗಮನ ಇಟ್ಕೊಳ್ಳಿ.
ಕ್ಲಿಯರ್ ಆಯ್ತಲ್ವಾ? ದೇವ್ರ ಫೋಟೋ ಎಲ್ಲಿಡಬೇಕು, ಯಾವ ದಿಕ್ಕಿಗೆ ಇಡಬೇಕು, ದೇವ್ರ ಮನೆಯಲ್ಲೇ ಇಡಬೇಕು, ಹಾಲಲ್ಲಿ ಇಡಬೇಕು, ಮಕ್ಕಳ ರೂಮಲ್ಲಿ ಇಡಬೇಕು ಅಷ್ಟೇ. ಆ ಮಕ್ಕಳು ಕೂಡ ಒಂದು ಹಂತಕ್ಕೆ ಬರೋವರೆಗೂ ಮಾತ್ರ, ಅದಾದ ನಂತರ ದೇವ್ರ ಫೋಟೋ ಅವಶ್ಯಕತೆ ಇಲ್ಲ. ಇನ್ನು ಹಿರಿಯರ ಫೋಟೋ ವಿಚಾರಕ್ಕೆ ಬಂದುಬಿಡೋಣ. ಯಾವುದೇ ಕಾರಣಕ್ಕೂ ತೀರೋಗಿರ್ತಕ್ಕಂಥವರು ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ ನಮಗೆ ದೇವರೇ. ಆದರೆ ಒಂದು ಸಲ ಆ ದೇವರು ತಮ್ಮ ಒಂದು ದೇಹವನ್ನು ತ್ಯಾಗ ಮಾಡಿದ್ಮೇಲೆ ಆ ದೇಹಕ್ಕೆ ಇರ್ತಕ್ಕಂಥ ಫೋಟೋವನ್ನು ನೀವು ಹಾಕ್ಕೊಂಡಿರ್ತೀರ ಅಲ್ವಾ? ಮನಸ್ಸನ್ನು ನೀವು ಫೋಟೋ ರೀತಿಯಲ್ಲಿ ಹಾಕ್ಕೊಂಡಿರಲ್ಲ, ಆ ಶರೀರವನ್ನು ಮಾತ್ರ ಹಾಕ್ಕೊಂಡಿರ್ತೀರ. ಆ ಶರೀರ ನಿಮ್ಮ ತಂದೆ ತಾಯಿಯ ಒಂದು ದೃಷ್ಟಿ, ಜ್ಞಾಪಕ ಮಾಡ್ಕೊತಕ್ಕಂಥ ಒಂದು ಕ್ರಿಯೆ. ಆ ತಂದೆ ತಾಯಿ ಫೋಟೋ ಯಾವಾಗಲೂ ಕೂಡ ದಕ್ಷಿಣಕ್ಕೆ ಮುಖ ಮಾಡಿ ಹಾಕಬೇಕು. ದೇವರ ಮನೆಯಲ್ಲಿ ಹಾಕಬಾರದು. ಹಾಲಲ್ಲಿ ಹಾಕ್ಬೋದು, ವರಂಡಲ್ಲಿ ಹಾಕ್ಬೋದು, ಅಥವಾ ಪೋರ್ಟಿಗೋಲ್ ಹಾಕ್ಬೋದು, ಸಿಟ್ಔಟ್ ಹತ್ರ ಹಾಕ್ಬೋದು. ಒಟ್ಟು ಅವರ ಮುಖ ಮಾತ್ರ ದಕ್ಷಿಣಕ್ಕೆ ಮುಖ ಮಾಡಿ ಇರಬೇಕು. ಯಾವುದೇ ಕಾರಣಕ್ಕೆ ಹಿರಿಯರ ಫೋಟೋ ಮಕ್ಕಳ ಚೈಲ್ಡ್ಸ್ ರೂಮಲ್ಲಿ, ಮಕ್ಕಳ ಕೋಣೆಯಲ್ಲಿ, ಮಾಸ್ಟರ್ ಬೆಡ್ರೂಮಲ್ಲಿ, ಕಿಚನಲ್ಲಿ, ದೇವರ ಮನೆಯಲ್ಲಿ ಇಡಬಾರದು. ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನಮಗೆ. ಅಂದರೆ ದಕ್ಷಿಣಕ್ಕೆ ಮುಖ ಮಾಡಿ ಫೋಟೋವನ್ನು ಉತ್ತರದ ಭಾಗದಲ್ಲಿ ಹೊಡಿಬೇಕು. ಅಂದರೆ ಮುಖ ಬಂದು ಹಿರಿಯರ ಫೋಟೋ ನೀವು ಹಾಕಿದ್ರೆ ಅಂದರೆ ಅವ್ರು ನೋಡ್ತಾ ಇದ್ದಾರೆ ಅಂದರೆ ದಕ್ಷಿಣ ಕಡೆಗೆ ಅವರ ದೃಷ್ಟಿ ಇರಬೇಕು. ಇಲ್ಲಿಗೆ ಆಯಿತು ಹಿರಿಯರದು. ಇನ್ನು ನಮ್ಮದು ಯಾರದು? ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮಪ್ಪ, ನಮ್ಮಮ್ಮ ಇವೆಲ್ಲ ಸೇರಿ ಒಳ್ಳೆ ಒಳ್ಳೆ ಫೋಸ್ ಕೊಟ್ಟು ನಾವು ಫೋಟೋಸನ್ನು ಮಾಡಿಸಿ ಇಟ್ಕೊಂಡಿರ್ತೀವಿ, ಶೇಪ್ಗಳೆಲ್ಲ ಮಾಡಿಟ್ಕೊಂಡಿರ್ತೀವಿ, ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎಲ್ಲಿ ಹಾಕಬೇಕು ಗುರುಗಳೇ ಅಂತಂದರೆ, ಅದನ್ನೆಲ್ಲ ನಿಮ್ಮ ಪರ್ಸನಲ್ ರೂಮಲ್ಲಿ ಹಾಕ್ಕೊಳ್ಳಿ. ಮಾಸ್ಟರ್ ಬೆಡ್ರೂಮಲ್ಲಿ ಹಾಕ್ಕೊಳ್ಳಿ ನಿಮ್ಮ ಫೋಟೋ, ಗಂಡ ಹೆಂಡತಿ ಫೋಟೋ ಹಾಕ್ಕೊಳ್ಳಿ. ಬಸರಿದಾರ, ಹೆಂಡತಿ ಬಸರಿದಾರ, ಒಳ್ಳೆ ಮುದ್ದಾದಂಥ ಮಗುವಿನ ಫೋಟೋ ಹಾಕ್ಕೊಳ್ಳಿ. ಆ ದಿನ ನೋಡ್ತಾ ಇದ್ದರೆ ಅದೇ ಥರ ಮುದ್ದಾದಂಥ ಮಗು ಹುಟ್ಟುತ್ತಾರೆ. ಇನ್ನು ಮಕ್ಕಳು ವಿದ್ಯಾಭ್ಯಾಸ ಮಾಡೋಂಥ ಜಾಗದಲ್ಲಿ ಅವ್ರದ್ದು ಫೋಟೋಸ್ ಹಾಕ್ಸ್ಕೊಳ್ಳಿ. ದಕ್ಷಿಣಕ್ಕೆ ಮುಖ ಬಿಟ್ಟು ಬೇರೆ ಯಾವುದಾದ್ರೂ ದಿಕ್ಕಲ್ಲಿ ಹಾಕ್ಕೊಳ್ಳಿ. ಅವರು ಒಂಥರ ಖುಷಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆಮೇಲೆ ಸುಮಾರು ಜನಕ್ಕೆ ಈ ಕಲೆಕ್ಷನ್ಸ್ ಆಸೆ ಇರುತ್ತೆ. ಹುಟ್ಟಿದಾಗ ಮಗು ಆಗಿತ್ತು, ಒಂದು ತಿಂಗಳಾಗಿತ್ತು, ಎರಡು ತಿಂಗಳಾಗಿತ್ತು, 0 to 1 year, ಆಮೇಲೆ 1 year to 18 year ಈ ಥರ ಎಲ್ಲ ರೆಡಿ ಮಾಡೋರು ಇದ್ದಾರೆ. ಆ ಥರ ಮಾಡಿದ್ರು ನೀವು ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ, ಏನಾದ್ರಲ್ಲಿ ತೊಂದರೆ ಇಲ್ಲ. ದಕ್ಷಿಣಕ್ಕೆ ಮಾತ್ರ ಮುಖ ಬೇಡ, ಅದನ್ನು ದೇವ್ರ ಕೋಣೆಯಲ್ಲಿ ಹಾಕ್ಬಾರ್ದು, ದೇವ್ರಿಗೆ ಅಭಿಮುಖವಾಗಿ ಹಾಕ್ಬಾರ್ದು. ಅಂದರೆ ನಿಮ್ಮ ಯಾರ್ದೋ ನಿಮ್ಮ ತಂದೆ ತಾಯಿ ಫೋಟೋ ಹಾಕಿದ್ದೀರಾ, ಜೀವಂತವಾಗೇ ಇದ್ದಾರೆ ಅವರು, ಅಥವಾ ನಿಮ್ಮ ಫೋಟೋನೇ ಹಾಕಿದ್ದೀರಾ, ದೇವ್ರ ಕೋಣೆಗೆ ಎದುರಾಗಿ ಹಾಕಿದ್ದೀರಾ, ಆ ಥರ ಎಲ್ಲ ಹಾಕಬಾರ್ದು. ಇದು 3 ways ಆಫ್ ಡೀಟೇಲ್ಸ್ ಅಂತ ಹೇಳ್ತೀವಿ, 3 ದಾರಿಗಳ ಡೀಟೇಲು. ಮೊದಲು ದೇವದಾರಿ, ಇನ್ನೊಂದು ಮನುಷ್ಯ ದಾರಿ, ಇನ್ನೊಂದು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ದಾರಿ. ತಿಳ್ಕೊಂಡ್ರಲ್ಲ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಎಷ್ಟು ವಿಚಾರ ಇದೆಯಲ್ವಾ? ಒಂದ 2 ಬೇರೆ ಬೇರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸು, ಒಂದು ಕನ್ಕ್ಲೂಷನ್ಗೆ ಬರಬೇಕು, ಈ ಥರದ ವಿಚಾರದ ಡೌಟ್ ಇದೆ ಗುರುಗಳೇ, ನನ್ನ ವೈಯಕ್ತಿಕ ಅಲ್ಲ ಇದು, ಸಾಮಾಜಿಕವಾದಂಥದ್ದು, ಇದಕ್ಕೆ ಪರಿಹಾರ ತಿಳಿಸಿ ಅಥವಾ ಇದರದ್ದು ವಿಧಾನ ತಿಳಿಸಿ ಅಂತ ಹೇಳೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ನೋಡಿಬಿಟ್ಟು ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇದರ ನಿತ್ಯ ಪಂಚಾಂಗವನ್ನು ನೋಡೋದಾದರೆ ದಿನಾಂಕ 22/3/2020 ಭಾನುವಾರ, ಸ್ವಸ್ತಿಶ್ರೀ ವಿಕಾರಿ ನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ ತ್ರಯೋದಶಿ, ಬೆಳಗ್ಗೆ 10:07 ಅದಾದಮೇಲೆ ಸಂಪೂರ್ಣ ಚತುರ್ದಶಿ ಇರುತ್ತೆ. ಶತಭಿಷ ನಕ್ಷತ್ರ, ಸಾಧ್ಯ ಯೋಗ, ವಿಷ್ಟೀಕರಣ, ಸೂರ್ಯೋದಯ 6:23, ಸೂರ್ಯಾಸ್ತ ಸಂಜೆ 6:29, ರಾಹುಕಾಲ ಸಂಜೆ 4:59 6:29, ಯಮಗಂಡಕಾಲ ಮಧ್ಯಾಹ್ನ 12:26 1:57, ದುರ್ಮುಹೂರ್ತ ಸಂಜೆ 4:53 5:41, ಇನ್ನು ಇವತ್ತು ಶತಭಿಷ ನಕ್ಷತ್ರ ಅಲ್ವಾ, ಹಾಗಾಗಿ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ರಾಹುದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ಈ ದಿನದ 12 ರಾಶಿ ಗೋಚಾರ ಫಲ, ಮೇಷರಾಶಿಯವರಿಗೆ ದಿನ ಶುಭದಾಯಕ. ನಿಮ್ಮ ಬುದ್ಧಿಶಕ್ತಿಯಿಂದ ವಿಶ್ವವನ್ನು ಗೆಲ್ಲುವಂಥ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ತುಂಬ ಹಾರ್ಡ್ ವರ್ಕ್ ಮನುಷ್ಯರು ಇವತ್ತು, ಜೊತೆಗೇನಪ್ಪ ಅಂದರೆ ಹೆಚ್ಚು ಆಕರ್ಷಣೆಗೆ ಒಳಗಾಗ್ತೀರ, ಮೇ ಬಿ ಲವ್ ಫಾಲ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಲವ್ ಫಾಲ್ ಇಲ್ಲ ಅಂತಂದರೆ ಮದುವೆ ಆಗಿದೆ ಅಂದರೆ ನೀವೇ ನಿಮ್ಮ ಹೆಂಡತಿನೇ ಹೆಚ್ಚು ಪ್ರೀತಿ ಮಾಡ್ತೀರ, ಅಥವಾ ನಿಮ್ಮ ಹೆಂಡತಿನೇ ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ. ವಯಸ್ಸಾದವರು ಕೂಡ ಅಷ್ಟೇ, ದಂಪತಿಗಳು ಪ್ರೀತಿ ಮಾಡ್ತಾರೆ. ಅಂದರೆ ಪ್ರೀತಿಗೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ಅದರ ವಿಚಾರದಲ್ಲಿ. ತುಂಬ ಆಕರ್ಷಣೆ, ತುಂಬ ಲವ್ಲಿಯಾಗಿ ಕಾಣ್ತೀರ, ಆಕರ್ಷಣೆಗೆ ಒಳಗಾಗ್ತೀರ, ಹೊಸ ಕೆಲಸದ ಜವಾಬ್ದಾರಿ ನಿಮಗೆ ಪರಿಪೂರ್ಣವನ್ನು ಹೊಂದುತ್ತೀರ, ಒಂಥರ ಅಭಿವೃದ್ಧಿಯ ಸಂಕೇತ ಇವತ್ತು, ಪ್ಲಸ್ ಪಾಯಿಂಟ್ಸ್ ಇದೆ. ವೃಷಭರಾಶಿಯವರಿಗೆ ತೃಪ್ತಿದಾಯಕ, ಅಲ್ಪ ಪ್ರಯಾಣ, ನೂತನ ವಾಹನ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ವಾಹನ ಸೌಖ್ಯವೂ ಹೆಚ್ಚಿರುತ್ತೆ, ಮತ್ತು ಈ ಕೈಗಾರಿಕೋದ್ಯಮಕ್ಕೆ ಉತ್ತಮ ಫಲ ಇದೆ, ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿ ಇದೆ.
ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ವೃಷಭ ರಾಶಿಯವ್ರಿಗೆ ತುಂಬ ದಿನ ತುಂಬ ಒಳ್ಳೆಯ ದಿನ. ರೈತರಿಗೂ ಕೂಡ ಸಹ ಇವತ್ತು ತುಂಬ ಚೆನ್ನಾಗಿದೆ. ವೀರ ಯೋಧರಿಗೂ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕ ಬಂಡವಾಳ ಹೂಡಿಕೆಯಲ್ಲಿ ಇವತ್ತು ಶುಭ ಫಲ ಇದೆ. ಇನ್ನು ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಭಾಳ ಉತ್ತಮವಾದಂಥ ಅನುಕೂಲ, ಧನ ಲಾಭ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಇದೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ಇದೆ. ಕೆಲವೊಂದಿಷ್ಟು ಕೆಲಸಗಳು ತುಂಬ ಹುಮ್ಮಸ್ಸಿಂದ ಮಾಡ್ತೀರಾ, ಆದರೆ ಅದು ಅಂತ್ಯ ಆಗೋಷ್ಟೊತ್ತಿಗೆ ರಾತ್ರಿ ಆಗುತ್ತೋ ಅಥವಾ ನಾಳೆಗೆ ಶಿಫ್ಟ್ ಆಗುತ್ತೋ ಗೊತ್ತಿಲ್ಲ. ಒಟ್ಟು ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಶುಭ ಫಲ ಚೆನ್ನಾಗಿದೆ. ಇನ್ನು ಕರ್ನಾಟಕ ರಾಶಿಯವ್ರಿಗೆ ಮಿಶ್ರ ಫಲದಾಯಕ, ಭಾವನಾತ್ಮಕವಾಗಿರ್ತಕ್ಕಂಥ ಸೆಂಟಿಮೆಂಟ್ಸ್ಗೆ ನೀವು ಸಿಲುಕದಿರಿ, ಅದು ನಿಮಗೆ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ. ಜನ ಬಂದರೆ ನಿಮ್ಮ ಹತ್ರ ಅಯ್ಯೋ ನನಗೆ ಅದು ಕಷ್ಟ ಇದೆ, ನಂಗೆ ಈ ಕಷ್ಟ ಇದೆ, ನಿನ್ನ ಬಂಗಾರ ಕೊಡು, ನನ್ನ ಗಂಡನ ಗೊತ್ತಿಲ್ಲದೆ ನಾನು ಯಾರಿಗೋ ಕೊಟ್ಬಿಟ್ಟಿದ್ದೀನಿ, ನನಗೆ ಮದುವೆಗೆ ಹಾಕ್ಕೊಂಡು ಹೋಗಬೇಕು, ಅದು ಇದು ಅಂತ ತೊಗೊಂಡೋಗೋದು ಮತ್ತು ಕೊಡದೇ ಇರೋಂಥದ್ದು, ಈ ಥರ ಕೇಸಸ್ ಬಂದಿರೋದು ನಾನು ಹೇಳ್ತಾ ಇದ್ದೀನಿ. ಆ ಥರ ನಿಮ್ಮ ಸೆಂಟಿಮೆಂಟಲ್ಲಿ ನಂಗೆ ತುಂಬ ಕಷ್ಟ ಇದೆ, ಯಾರಿಗೂ ಗೊತ್ತಿಲ್ಲದೆ ನಂಗೆ ದುಡ್ಡು ಕೊಡು, ನಾನು ಹಿಂಗೆ ಬರೋ ತಿಂಗಳು ಕೊಡ್ತೀನಿ ಅಂತ ತೊಗೊಳ್ಳೋದು, ಹತ್ಕೊಂಡು ಸುರ್ಕೊಂಡು ಕಣ್ಣೀರು ಹಾಕ್ಕೊಂಡು ಕೊಡಿದ್ರೆ ಸೆಂಟಿಮೆಂಟಲ್ ಬ್ಲ್ಯಾಕ್ ಮೇಲ್ ಅಂತ ಹೇಳ್ತೀವಿ. ಅದಕ್ಕೆ ನೀವು ಇವತ್ತು ಭಾವನಾತ್ಮಕವಾದಂಥ ಒತ್ತಡಕ್ಕೆ ಸಿಲುಕದಿರಿ. ಮೋಸ ಮಾಡುವ ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಶುಭ ದಿನವಲ್ಲ ಇವತ್ತು, ನಿಮಗೆ ಅಲ್ಪ ಪ್ರಯಾಣವೂ ಇರುತ್ತೆ, ಆ ಪ್ರಯಾಣ ನಿಮಗೆ ಸುಖಕರವಾಗಿರೋದಿಲ್ಲ. ಸಾಧ್ಯವಾದಷ್ಟು ಇವತ್ತು ಕರ್ಕಾಟಕ ರಾಶಿಯವರು ಸೂರ್ಯನಾರಾಯಣನ ಆರಾಧನೆ ಮಾಡಿ ಎರಡು ಬೊಗಸೆಯಷ್ಟು ಗೋಧಿಯನ್ನು ದಾನ ಮಾಡಿ ಭಿಕ್ಷುಕರಿಗೋ, ಅರ್ಚಕರಿಗೋ, ಬ್ರಾಹ್ಮಣರಿಗೋ, ಅನಾಥರಿಗೋ, ವೃದ್ಧರಿಗೋ, ಯಾರಿಗೋ ಒಬ್ಬರು ದಾನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಸಿಂಹರಾಶಿಯವರಿಗೂ ಅಶುಭದಾಯಕ, ಆಹಾರದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿ, ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ. ಗಮನ ಅನ್ನೋದು ಭಾಳ ಒಳ್ಳೆಯದಾಗಿರಬೇಕು, ನಿಮ್ಮ ಕೆಲಸದ ಒತ್ತಡಗಳಲ್ಲಿ ತುಂಬ ಇರ್ತೀರಾ. ಇವತ್ತೊಂಥರ ರಜೆ ದಿನ ಅಂತ ಅನ್ಸೋದೇ ಇಲ್ಲ ನಿಮಗೆ, ಏನೊಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ. ಅಯ್ಯೋ ಯಾಕಪ್ಪ ಈ ಥರ ಭಾನುವಾರ ಯಾಕಪ್ಪ ಬಂತು ಇವತ್ತು ಅಂತ ಅನ್ನಿಸೋ ರೀತಿಯಾಗಿ ನಿಮಗೆ ಸಿಂಹರಾಶಿಯವರು ತೊಂದರೆ ಆಗ್ತಿರುತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ, ಕೋಪ ಜಾಸ್ತಿ ಆಗುತ್ತೆ ನಿಮಗೆ. ಆ ಕೋಪದಿಂದ ಮೂರ್ಖರ ರೀತಿಯಾಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಸಿಂಹರಾಶಿಯವರು ದೋಷ ಪರಿಹಾರಕ್ಕೋಸ್ಕರ ಇವತ್ತು ವಿಶೇಷವಾಗಿ ಸೂರ್ಯನಿಗೆ 12 ನಮಸ್ಕಾರ ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರಿಗೂ ಸಹ ಶುಭದಾಯಕ, ಆದಾಯಕ್ಕಿಂತ ಹೆಚ್ಚು ಖರ್ಚು ಇವತ್ತು, ಸ್ವಲ್ಪ ಖರ್ಚಲ್ಲೂ ಸಂತೋಷ ಇದೆ. ಕುಟುಂಬದವ್ರಿಗೆ ಯಾವುದೋ ಎಲ್ಲಿಗೋ ಕರ್ಕೊಂಡು ಹೋದ್ವಿ, ಏನೋ ಹೊಟ್ಟೆ ತುಂಬ ಊಟ ಕೊಡಿಸಿದ್ವಿ, ಒಂದೊಳ್ಳೆ ಸಿನಿಮಾ ನೋಡಿದ್ವಿ, ಈ ಥರದ್ದೊಂದು ಒಂದು ಸಂತೋಷ ಇರುತ್ತೆ ನಿಮಗೆ. ಸ್ನೇಹಿತರಿಂದ ಸ್ವಲ್ಪ ತೊಂದರೆಗಳಿರುತ್ತೆ, ಎಚ್ಚರಿಕೆಯಲ್ಲಿ, ಆರೋಗ್ಯದಲ್ಲಿ ಎಚ್ಚರ ವಹಿಸಿ. ಸ್ಥಾನ ಪಲ್ಲಟ, ಚೇಂಜ್ ಆಗುವಂಥದ್ದು, ನಿಮ್ಮ ಜಾಗ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ದುಡುಕಿ ಯಾವುದು ನಿರ್ಧಾರಗಳನ್ನು ಇವತ್ತು ತೆಗೆದುಕೊಳ್ಬೇಡಿ, ಮುಂದುಡ್ಬಿಡಿ. ನಾಳೆಗೋ ನಾಳಿದ್ಗೋ ಇವತ್ತು ಯಾವುದು ಡಿಸಿಷನ್ಸ್ ತೊಗೊಬೇಡಿ, ಯಾವುದಕ್ಕೂ ಸಿಗ್ನೇಚರ್ ಬೇಡ, ಏನೂ ಬೇಡ. ನಾಳೆಗೆ ಸೋಮವಾರಕ್ಕೆ ಶಿಫ್ಟ್ ಮಾಡಿಬಿಡಿ, ಮುಂದಕ್ಕೆ ಯಾವಾಗ ಚೆನ್ನಾಗಿದೆ ನೋಡ್ಕೊಂಡು ಅವಾಗ ಮಾಡಿ. ಕನ್ಯಾ ರಾಶಿಯವರು ಕೂಡ ಈ ದೋಷ ಪರಿಹಾರಕ್ಕೋಸ್ಕರ ನೀವೇನು ಮಾಡಬೇಕು, ಆದಿತ್ಯ ಹೃದಯವನ್ನು ಒಂದ್ಸಲ ಕೇಳಿ ಅಥವಾ ಹೇಳಿ, ಅದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಶುಭದಾಯಕ, ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಸಹೋದರ ಸಹೋದರಿಯರಿಂದ ಇವತ್ತು ನಿಮಗೆ ಸಹಾಯ. ಜೊತೆಗೆ ಏನಪ್ಪ ಅಂತಂದರೆ ನಿಮ್ಮ ಹತ್ತಿರದವರು ಇವತ್ತು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ. ನೂತನ ವಾಹನ ಹಾಗೂ ವಸ್ತು ಖರೀದಿ ಮಾಡೋದಕ್ಕೆ ಇವತ್ತು ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ತೃಪ್ತಿದಾಯಕ, ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉತ್ತಮವಾದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಳ ಉತ್ತಮವಾದ ಪ್ರಗತಿಯನ್ನು ಕಾಣ್ತೀರ. ಧನಲಾಭ ಪ್ರಾಪ್ತಿ, ದಾಂಪತ್ಯ ಜೀವನದಲ್ಲಿ ಸದಾ ಸುಖಿಯಾಗಿರ್ತೀರ. ಇವತ್ತು ನಿಮಗೆ ಒಳ್ಳೆ ಅಡುಗೆ ಮಾಡಿಕೊಂಡು ಕುಟುಂಬ ಸಮೇತವಾಗಿ ಹೊಟ್ಟೆ ತುಂಬ ಊಟ ಮಾಡುವಂಥದ್ದು, ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಸಿಗ್ತಕ್ಕಂಥ ಶುಭ ದಿನ ಅಂತ ಹೇಳ್ಬೋದು. ಇನ್ನು ಧನುರಾಶಿಯವರಿಗೆ ಲಾಭದಾಯಕ, ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ತುಂಬ ಉತ್ತಮವಾದಂಥ ದಿನ. ದೂರ ಪ್ರಯಾಣ ಸಾಧ್ಯತೆ, ಪ್ರಯಾಣ ಖುಷಿಯಾಗಿರುತ್ತೆ. ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ಸಾಮಾಜಿಕವಾದ ಚಟುವಟಿಕೆಗಳಲ್ಲಿ ಇವತ್ತು ನೀವು ಭಾಗಿಯಾಗ್ತೀರ, ಗೌರವ ತುಂಬ ಜಾಸ್ತಿ ಆಗುತ್ತೆ. ನೆಮ್ಮದಿ ವಾತಾವರಣ, ಸಹೋದ್ಯೋಗಿಗಳಿಂದ ಇವತ್ತು ನಿಮ್ಗೆ ಅನುಕೂಲ. ಇನ್ಫ್ಲೂಯೆನ್ಸ್ ಮಾಡಿಸೋದ್ರೆ ಇವತ್ತು ಹಿರಿಯರನ್ನ ಯಾರನ್ನಾದ್ರು ಅಂದರೆ ರಾಜಕೀಯ ವ್ಯಕ್ತಿನ ಅಥವಾ ಒಂದು ದೊಡ್ಡ ವ್ಯಕ್ತಿನ, ಒಂದು ದೊಡ್ಡ ಅಧಿಕಾರನ ಭೇಟಿ ಮಾಡಬೇಕಂದ್ರೆ ಇನ್ಫ್ಲೂಯೆನ್ಸ್ಗೋಸ್ಕರ ಇವತ್ತು ಭೇಟಿ ಮಾಡಿ, ಒಳ್ಳೆಯದಾಗುತ್ತೆ, ಚೆನ್ನಾಗಿದೆ ಅಂತ ತೊಂದರೆ ಏನಿಲ್ಲ. ಮಕರ ರಾಶಿಯವರಿಗೆ ಮಿಶ್ರ ಫಲದಾಯಕ, ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ, ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಫಲ ಇದೆ. ಭಾಳ ದಿನಗಳಿಂದ ಆಗದೇ ಇರತಕ್ಕಂಥ ಕೆಲಸಗಳು ಇವತ್ತು ಜಯಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ನಮ್ಮ ದೇಶದ ರಾಜ ಮಂತ್ರಿ ಯೋಧರಿಗೆಲ್ಲ ಇವತ್ತು ತುಂಬ ಚೆನ್ನಾಗಿರ್ತಕ್ಕಂಥ ದಿನ. ಲೋಹ ಖರೀದಿಗೆ ಉತ್ತಮ ದಿನ. ಸ್ತ್ರೀಯರಿಗೆ ಭಾಳ ಚೆನ್ನಾಗಿರ್ತಕ್ಕಂಥ ಶುಭ ದಿನ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಸಾಧಾರಣ ಫಲದಾಯಕ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತೊಂದರೆ, ಪಾಲುದಾರಿಕೆಯಲ್ಲಿ ಎಡವಟ್ಟಾಗುತ್ತೆ, ಎಚ್ಚರಿಕೆಯಲ್ಲಿ. ನಾನ್ ವೆಜ್ಜನ್ನು ಇವತ್ತು ತಿನ್ಲಿಕ್ಕೆ ಹೋಗಬೇಡಿ. ಭಾನುವಾರ ಇವತ್ತು ಸಾಧಾರಣವಾಗಿ ನಾನ್ ವೆಜ್ ತಿಂತಾರೆ, ಆದರೆ ಕುಂಭರಾಶಿಯವರು ತಿನ್ಲಿಕ್ಕೆ ಹೋಗಬೇಡಿ, ಇವತ್ತು ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆ ಬರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳಾಗುತ್ತೆ, ಮೋಸ ಹೋಗ್ತೀರಾ ಅಥವಾ ನಿಮ್ಮಿಂದ ದೂರ ಆಗಿಬಿಡುತ್ತೆ ದುಡ್ಡು. ಮನರಂಜನೆ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ. ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಇವತ್ತು ನೆಗೆಟಿವ್. ಕ್ರೀಡೆ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಆಟ ಆಡೋಕೆ ಹೋಗ್ತಾರೆ, ಎಲ್ಲ ಬಿದ್ದೋಗೋದು, ಗಾಯ ಮಾಡ್ಕೊಳ್ಳೋದು, ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದು, ಈ ಥರದ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕುಂಭರಾಶಿಯವರು ಇವತ್ತು ಯಾವುದೇ ಕಾರಣಕ್ಕೂ ಲೇಜಿನೆಸ್ ಮಾಡಬೇಡಿ, ಆದಿತ್ಯ ಹೃದಯವನ್ನು ಇವತ್ತು ಪಾರಾಯಣ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಲಾಭದಾಯಕ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ, ಮೂರನೇ ವ್ಯಕ್ತಿಯ ಪರಿಚಯದಿಂದ ಇವತ್ತು ಅಭಿವೃದ್ಧಿಯನ್ನು ಕಾಣ್ತೀರಾ, ಅದೃಷ್ಟದ ದಿನ.
ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ದಿನ ಇರುತ್ತೆ, ಹೊಸ ಯೋಜನೆಗಳಲ್ಲಿ ಜಯಪ್ರಾಪ್ತಿ ಇರುತ್ತೆ. ಮುಂದಕ್ಕೆ ನಾಳೆ ಏನು ಮಾಡಬೇಕಪ್ಪ, ನಾಳಿದ್ದೇನು ಮಾಡಬೇಕಪ್ಪ, ಇನ್ನೊಂದು 5 ವರ್ಷ ಆದಮೇಲೆ ಹೇಗೆ, 10 ವರ್ಷ ಆದಮೇಲೆ ಹೇಗೆ ಅಂತ ಫ್ಯೂಚರನ್ನು ಯೋಚನೆ ಮಾಡ್ತಕ್ಕಂಥ ದಿನ, ಕೆಲವೊಂದು ಡಿಸಿಷನ್ಸನ್ನು ತಗೊಳ್ತಕ್ಕಂಥದ್ದು ಕೂಡ ಇವತ್ತು ಶುಭ ದಿನ ಆಗಿರುತ್ತೆ. ಮೀನರಾಶಿಯವರು ಕೊಟ್ಟಾರೆ ಶುಭ ಫಲ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕ ಬಂಧುಗಳ, ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋ ಮುಖಾಂತರ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಸು ಕ್ಷಣಾರ್ಧದಲ್ಲಿ ನಿಮ್ಮ ಕೈ ಬಂದು ಸೇರುತ್ತೆ. ಶುಭಮಸ್ತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.